ವೆಲ್ಕಮ್ ಟು ಆರ್ಜಿ ಟಿವಿ ಕನ್ನಡ ಚಾನೆಲ್ ನಾವು ಇವತ್ತು ಈ ವಿಡಿಯೋದಲ್ಲಿ ಎಸ್ ಬಿ ಐ ಬ್ಯಾಂಕ್ ಎಸ್ ಸಿ ಎಸ್ ಎಸ್ ಸಿ ಸ್ಕೀಮ್ ಬಗ್ಗೆ ತಿಳಿದುಕೊಳ್ಳೋಣ ಸಿಟಿಂಗ್ ಸ್ಕೀಮ್ ತಿಳಿದುಕೊಳ್ಳೋಣ ಈಗ ಈ ಎಸ್ ಬಿ ಐ ಬ್ಯಾಂಕ್ ಎಸ್ ಎಸ್ ಸಿ ಸ್ಕೀಮ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ ಸಪೋಸ್ ನಾವು ಈ ಸ್ಕೀಮ್ ನಲ್ಲಿ ಒಂದ್ ಲಕ್ಷ ರೂಪಾಯಿ ಅಥವಾ ಎರಡ್ ಲಕ್ಷ ರೂಪಾಯಿ ಅಥವಾ ಐದ್ ಲಕ್ಷ ರೂಪಾಯಿ ಅಥವಾ ಹತ್ತು ಲಕ್ಷ ರೂಪಾಯಿ ಅಥವಾ ಹದಿನೈದು ಲಕ್ಷ ರೂಪಾಯಿ ನಾವು ಡೆಪಾಸಿಟ್ ಮಾಡಿದ್ರೆ ನಮ್ಗೆ ಇಂಟ್ರೆಸ್ಟ್ ಅಮೌಂಟ್ ಎಷ್ಟು ಬರುತ್ತೆ ನಾವು ಕೂಡ ಎಸ್ ಬಿ ಐ ಬ್ಯಾಂಕ್ ಎಸ್ ಎಸ್ ಸಿ ಸ್ಕೀಮ್ ನಲ್ಲಿ ಅಕೌಂಟ್ ಹೇಗೆ ಓಪನ್ ಮಾಡಬೇಕು ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತದೆ ಎಲ್ಲಾ ಪಾಯಿಂಟ್ಸ್ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವು ಇನ್ನೂ ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದ್ರೆ ಲೈಕ್ ಮಾಡಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಮೊದಲು ಎಸ್ ಬಿ ಐ ಬ್ಯಾಂಕ್ ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್ ನಲ್ಲಿ ಸೀನಿಯರ್ ಸಿಟಿಜನ್ ಮಾತ್ರ ಡೆಪಾಸಿಟ್ ಮಾಡಬೇಕು ಈ ಸ್ಕೀಮ್ ಗೌರ್ಮೆಂಟ್ ಬ್ಯಾಂಕ್ ಸೇವಿಂಗ್ಸ್ ಸ್ಕೀಮ್ ಆಗಿರುವುದರಿಂದ ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ಟಿ ಆಗಿರುತ್ತೆ ಮತ್ತೆ ಏಜ್ ಲಿಮಿಟ್ ನೋಡುವುದಾದರೆ ಅರವತ್ತು ವರ್ಷ ಮೇಲ್ಪಟ್ಟಿರುವವರು ಈ ಸ್ಕೀಮ್ ನಲ್ಲಿ ಡೆಪಾಸಿಟ್ ಮಾಡ್ಬೇಕು ಮತ್ತೆ ವ್ಯಾಲಂಟಿಯರ್ ಆಗಿ ರಿಟೈರ್ಡ್ ಆಗಿರ್ತಾರಲ್ಲ ಅವರ ಏಜು ಐವತ್ತು ವರ್ಷ ಮೇಲ್ಪಟ್ಟಿದ್ರೆ ಅವರು ಕೂಡ ಈ ಸ್ಕೀಮ್ ನಲ್ಲಿ ಡೆಪಾಸಿಟ್ ಮಾಡ್ಕೊಳ್ಬಹುದು ಈಗ ಎಸ್ ಬಿ ಐ ಬ್ಯಾಂಕ್ ಎಸ್ ಸಿ ಎಸ್ ಸಿ ಸಿ ಸ್ಕೀಮ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ ಅಂದ್ರೆ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ಈ ಸ್ಕೀಮ್ ನಲ್ಲಿ ಮಿನಿಮಮ್ ಎಷ್ಟು ಡೆಪಾಸಿಟ್ ಮಾಡ್ಬೇಕಂದ್ರೆ ಸಾವಿರ ರೂಪಾಯಿ ಡೆಪಾಸಿಟ್ ಮಾಡ್ಬೇಕು ಮ್ಯಾಕ್ಸಿಮಮ್ ಆದ್ರೆ ಹದಿನೈದು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡ್ಕೊಳ್ಬಹುದು ಈ ಸ್ಕೀಮ್ ನಲ್ಲಿ ನೀವು ಒನ್ ಟೈಮ್ ಮಾತ್ರ ಡೆಪಾಸಿಟ್ ಮಾಡಬೇಕು ಸಪೋಸ್ ನೀವು ಎಸ್ ಬಿ ಐ ಬ್ಯಾಂಕ್ ಎಸ್ ಸಿ ಎಸ್ ಸಿ ಅಕೌಂಟ್ ಗೆ ಒಂದ್ ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡುವುದಾದ್ರೆ ಮಾಡ್ಕೊಳ್ಬಹುದು ಅಥವಾ ಒಂದ್ ಲಕ್ಷಕ್ಕಿಂತ ಹೆಚ್ಚಾಗಿ ಡೆಪಾಸಿಟ್ ಮಾಡುವುದಾದ್ರೆ ಚೆಕ್ ಮೂಲಕ ಡೆಪಾಸಿಟ್ ಮಾಡಬೇಕಾಗುತ್ತದೆ ಈ ಸ್ಕೀಮ್ ನ ಮೆಚುರಿಟಿ ಪೀರಿಯಡ್ ಐದು ವರ್ಷ ಇದೆ ನಿಮ್ಗೆ ಈ ಸ್ಕೀಮ್ ನಲ್ಲಿ ಇಂಟ್ರೆಸ್ಟ್ ಅಮೌಂಟ್ ಮೂರ್ ಒಂದ್ಸಲಿ ಕೊಡ್ತಾರೆ ನಿಮ್ಗೆ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಸೇವಿಂಗ್ ಅಕೌಂಟ್ ಇರುತ್ತಲ್ವಾ ಆ ಸೇವಿಂಗ್ ಅಕೌಂಟ್ ಗೆ ಈ ಇಂಟ್ರೆಸ್ಟ್ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡ್ತಾರೆ ಎಸ್ ಸಿ ಎಸ್ ಎಸ್ ಸಿ ಅಕೌಂಟ್ನಲ್ಲಿ ಪ್ರೀ ಮೆಚೂರ್ ಕ್ಲೋಸರ್ ಕೂಡ ಅವೈಲಬಲ್ ಇದೆ ಅಂದರೆ ಈ ಸ್ಕೀಮ್ನ ಮೆಚುರಿಟಿ ಪೀರಿಯಡ್ ಐದು ವರ್ಷ ಅಲ್ವಾ ಐದು ವರ್ಷಕ್ಕಿಂತ ಮುಂಚೆ ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ನ ವಿಡ್ರಾ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಪೆನಾಲ್ಟಿ ಚಾರ್ಜ್ ಮಾಡ್ತಾರೆ ಸಪೋಸ್ ನೀವು ಈ ಸ್ಕೀಮ್ ನಲ್ಲಿ ಅಕೌಂಟ್ ಓಪನ್ ಮಾಡಿ ಆಫ್ಟರ್ ಒನ್ ಇಯರ್ ಆದ್ಮೇಲೆ ಏನಾದ್ರು ನಿಮ್ಮ ಅಮೌಂಟ್ ನ ವಿಡ್ರಾ ಮಾಡ್ಕೊಳ್ಳೋದಾದ್ರೆ ಆಗ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪೆನಾಲ್ಟಿ ಚಾರ್ಜ್ ಮಾಡ್ತಾರೆ ಅಥವಾ ನೀವು ಅಕೌಂಟ್ ಓಪನ್ ಮಾಡಿ ಆಫ್ಟರ್ ಟೂ ಇಯರ್ಸ್ ಆದ್ಮೇಲೆ ಏನಾದ್ರು ವಿಡ್ಡ್ರಾ ಮಾಡ್ಕೊಳ್ಳೋದಾದ್ರೆ ಒನ್ ಪರ್ಸೆಂಟ್ ಪೆನಾಲ್ಟಿ ಚಾರ್ಜ್ ಮಾಡ್ತಾರೆ ಮತ್ತೆ ನಾಮಿನಿ ಫೆಸಿಲಿಟಿ ಕೂಡ ಇದೆ ನೀವು ಅಕೌಂಟ್ ಓಪನ್ ಮಾಡುವಾಗ ನಾಮಿನಿ ಹೆಸರನ್ನ ಮೆನ್ಶನ್ ಮಾಡುವುದು ಮರೆಯಬೇಡಿ ಯಾಕಂದ್ರೆ ಇನ್ ಕೇಸ್ ಅಕೌಂಟ್ ಹೋಲ್ಡರ್ ಏನಾದ್ರು ಡೆತ್ ಆ ಅವರು ಡೆಪಾಸಿಟ್ ಮಾಡಿದ ಅಮೌಂಟ್ ಅದಕ್ಕೆ ಬರುವ ಇಂಟ್ರೆಸ್ಟ್ ಅಮೌಂಟ್ ಸೇರಿಸಿ ನಾಮಿನಿಗೆ ಕೊಡ್ತಾರೆ ಹಾಗಾಗಿ ನೀವು ನಾಮಿನಿ ಹೆಸರನ್ನ ಮೆನ್ಶನ್ ಮಾಡುವುದು ಮರೆಯಬೇಡಿ ನಾವು ಈಗ ಎಸ್ ಬಿ ಐ ಬ್ಯಾಂಕ್ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ಗೆ ಎಷ್ಟು ರಿಟರ್ನ್ ಬರುತ್ತೆ ಅನ್ನೋದು ನೋಡೋಣ ಈಗ ಸಪೋಸ್ ನಾವು ಈ ಸ್ಕೀಮ್ ನಲ್ಲಿ ಒಂದ್ ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದೀವಿ ಮೆಚುರಿಟಿ ಪೀರಿಯಡ್ ಫೈವ್ ಇಯರ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಈಗ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ಮೂರ್ ತಿಂಗಳ ಒಂದ್ಸಲ ನಮಗೆ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ ಅಥವಾ ನಾವು ಎರಡ್ ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಫೈವ್ ಇಯರ್ಸ್ ಮೆಚುರಿಟಿ ಪೀರಿಯಡ್ ರೇಟ್ ಆಫ್ ಇಂಟ್ರೆಸ್ಟ್ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ನಮ್ಗೆ ಮೂರ್ ತಿಂಗಳಿಗೊಂದ್ಸಲಿ ಮೂರ್ ಸಾವಿರದ ಏಳ್ನೂರು ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ ಅಥವಾ ಮೂರ್ ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಮ್ಗೆ ಇಂಟ್ರೆಸ್ಟ್ ಅಮೌಂಟ್ ಐದ್ ಸಾವಿರದ ಐನೂರ ಐವತ್ತು ರೂಪಾಯಿ ಬರುತ್ತೆ ಅಥವಾ ಐದ್ ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ನಮ್ಗೆ ಮೂರ್ ತಿಂಗಳಿಗೊಂದ್ಸಲಿ ಒಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ ಅಥವಾ ಹತ್ ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಹದಿನೈದು ಸಾವಿರದ ಐನೂರು ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ ಅಥವಾ ಹದಿನೈದು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ರೆ ಇಪ್ಪತ್ತೇಳು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ ಓಕೆ ಈ ಇಂಟ್ರೆಸ್ಟ್ ಅಮೌಂಟ್ ನಿಮ್ಗೆ ಸೇವಿಂಗ್ ಅಕೌಂಟ್ ಇರುತ್ತಲ್ವಾ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಆ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾರೆ ಓಕೆ ನೀವು ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಅಕೌಂಟ್ ನ ಆನ್ಲೈನ್ ಅಲ್ಲಾದ್ರೂ ಓಪನ್ ಮಾಡಬಹುದು ಆಫ್ಲೈನ್ ಅಲ್ಲಾದ್ರೂ ಓಪನ್ ಮಾಡಬಹುದು ಆಫ್ಲೈನ್ ಅಲ್ಲಾದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ಎಸ್ ಬಿ ಐ ಬ್ಯಾಂಕ್ ಗೆ ವಿಸಿಟ್ ಮಾಡಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ಫಾರಂ ಕೊಡ್ತಾರೆ ಆ ಫಾರ್ಮ್ ಫಿಲ್ ಅಪ್ ಮಾಡಿ ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತದೆ ಎಂದರೆ ನಾರ್ಮಲ್ ಕೆ ಸಿ ಡಾಕ್ಯುಮೆಂಟ್ಸ್ ಬೇಕಾಗುತ್ತದೆ ಅಂದ್ರೆ ನಿಮ್ದು ಐಡಿ ಪ್ರೂಫ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತದೆ ಅಡ್ರೆಸ್ ಪ್ರೂಫ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತದೆ ಅಂದ್ರೆ ನಿಮ್ದು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತೆ ನಿಮ್ ಸೇವಿಂಗ್ ಅಕೌಂಟ್ ಡೀಟೇಲ್ಸ್ ನಾಮಿನಿ ಡೀಟೇಲ್ಸ್ ಬೇಕಾಗುತ್ತದೆ ಎಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ನೀವು ಕೂಡ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಅಕೌಂಟ್ ನ ಓಪನ್ ಮಾಡ್ಕೊಳ್ಬಹುದು ಓಕೆ ಫ್ರೆಂಡ್ಸ್ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಕೌಂಟ್ ಬಗ್ಗೆ ಗೊತ್ತಾಯ್ತಲ್ವಾ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್